ಏನಾದರೂ ಕಳ್ಕೊಂಡ್ರ ಅಜ್ಜಿ? ಒಂದು ಕೈಯಲ್ಲಿ ಚೀಲವನ್ನು ಹಿಡಿದು ಇನ್ನೊಂದರಿಂದ ಬಗಲಲ್ಲಿರುವ ವ್ಯಾನಿಟಿ ಬ್ಯಾಗ್ನೊಳಗೆ ತಡಕಾಡುತ್ತಿದ್ದ ಅಜ್ಜಿ ತಲೆ ಎತ್ತಿ ನೋಡಿದಳು. ಎದುರುಗಡೆ ಹಲ್ಕಿರಿಯುತ್ತಾ ನಿಂತಿದ್ದಾನೆ ಮುದುಕ, ತನಗಿಂತ ವಯಸ್ಸಾದವನು. ಆತ ತನ್ನನ್ನು ಅಜ್ಜಿ ಎಂದದ್ದು ಆಕೆಗೆ ರೇಗೆ ಹೋಯಿತು. ಅದೆಲ್ಲ ನಿಮಗ್ಯಾಕೆ? ಸುಮ್ಮನೆ ನಿಮ್ಮದೆಷ್ಟು ಅಷ್ಟು ನೋಡ್ಕೊಂಡು ಮುಂದೆ ಹೋಗಿ ಎಂದು ಮುದುರು ಬಿದ್ದ ಕಣ್ಣುಗಳನ್ನು ಕೆಂಪಗೆ ಮಾಡುತ್ತಾ ಬಿರುಸಾಗಿ ನೋಡಿದಳು. ಮುಂದೆ ಹೋಗು ಅನ್ನೋದಕ್ಕೆ ನಾನೇನು ಭಿಕ್ಷೆ ಕೇಳದ್ನ? ಏನೋ ಪರಿಚಯದ ಅಜ್ಜಿ, ಪಾಪ ಏನೋ ಹುಡುಕಾಡ್ತಿದಾರಲ್ಲ ಅಂತ ಕೇಳದೆ ಅಷ್ಟೇ. ವೃದ್ಧನ ಮುಖದಲ್ಲಿನ ಮಂದಹಾಸ ಹಾಗೆ ಇತ್ತು. ಏನು ಪರಿಚಯ? ನಾನಂತೂ ಇದೇ ಮೊದಲು ನಿಮ್ಮನ್ನು ನೋಡ್ತಿರೋದು. ಇನ್ನೆಲ್ಲಿಂದ ಬರಬೇಕು ಪರಿಚಯ? ಮತ್ತೆ ಮತ್ತೆ ತನ್ನನ್ನು ಅಜ್ಜಿ ಎನ್ನುವ ಅಜ್ಜನ ಮೇಲೆ ಆಕೆಗಿನ್ನೂ ಕೋಪ ಹೋಗಿಲ್ಲ. ನೀವು ನೋಡದೇ ಇರಬಹುದು, ಆದರೆ ನಾನು ನೋಡಿದ್ದೀನಲ್ಲ. ನಿಮ್ಮನೆಯ ಹತ್ರನೇ ನಾನು ಇರೋದು. ಅಷ್ಟಕ್ಕೆ ಹೀಗೆ ಮಧ್ಯದಾರಿಯಲ್ಲಿ ಅಡ್ಡ ಹಾಕಿ ಮಾತಾಡಿಸ್ಬೋದು ಅಂತ ಅಂದ್ಕೊಂಡ್ರ? ಎಷ್ಟು ವಯಸ್ಸಾಗಿದೆ, ಸಭ್ಯತೆ ಬೇಡವಾ? ನೀವೇನು ಹುಡುಕ್ತಿದ್ದೀರಿ ಅಂತ ನಂಗೆ ಗೊತ್ತಜ್ಜಿ. ಅವಳ ಕೋಪವನ್ನು ಗಮನಿಸಿಯೇ ಇಲ್ಲದಂತೆ ನಗುತ್ತಾ ನೋಡಿದರು. ಏನು, ನಿಮ್ಮ ಮನೆಯ ವಿಳಾಸವಿರೋ ಚೀಟಿಯನ್ನು ತಾನೆ? ಅದು ನಿಮಗೆ ಗೊತ್ತಾಯ್ತು? ಅಜ್ಜಿಗೆ ಪರಮಾಶ್ಚರ್ಯ. ನನಗೆಲ್ಲ ಗೊತ್ತು, ನಾನು ಅತ್ತ ಕಡೆಯೇ ಹೊರಟಿದ್ದೇನೆ. ಬನ್ನಿ, ನಿಮ್ಮನ್ನು ಮನೆ ತಲುಪಿಸ್ತೇನೆ. ಅಜ್ಜನ ಮುಖದಲ್ಲಿ ಗೆಲುವಿನ ಮಂದಹಾಸ. ನಾನ್ಯಾಕೆ ನಿಮ್ಮ ಜೊತೆ ಬರಲಿ? ನನಗೆ ನಮ್ಮನೆ ದಾರಿ ಗೊತ್ತಿದೆ. ಅಜ್ಜಿಯ ವಿಂಕದ ನುಡಿ. ಹಾಗಾದರೆ ಮತ್ತ್ಯಾಕೆ ವಿಳಾಸದ ಚೀಟಿ ಹುಡುಕ್ತಿದ್ರಿ? ಅಜ್ಜಿಯಿಂದ ಉತ್ತರವಿಲ್ಲ. ಪರವಾಗಿಲ್ಲ ಬನ್ನಿ, ನೀವು ಮನೆ ದಾರಿ ಮರೆತಿದ್ದೀರಿ ಅಂತ ನಿಮ್ಮ ಯಜಮಾನ್ರಿಗೆ ಹೇಳಲ್ಲ ನಾನು. ಅವ್ರು ನಿಮಗೆ ಗೊತ್ತಾ? ಅಜ್ಜಿಗೆ ಮತ್ತೊಮ್ಮೆ ಅಚ್ಚರಿ. ಬುದ್ಧಿ ಬಂದಾಗಿಂದ ನಾನು ಗೊತ್ತು. ಆದರೆ ನಾನು ಯಾವತ್ತು ನಿಮ್ಮನ್ನು ನೋಡೇ ಇಲ್ವಲ್ಲ. ನಾನು ನೋಡಿದ್ದೀನಲ್ಲ. ಹೆಜ್ಜೆಗಳು ಬೆರೆತು ಮುನ್ನಡೆದವು. ಅಲ್ಲ, ಮನೆ ದಾರಿ ಮರೆಯುವರು ಹೊರಗೆ ಯಾಕೆ ಬರ್ತೀರಾ? ಅಜ್ಜನ ಕುಹಕ. ನಾನೇನು ದಾರಿ ಮರ್ತಿಲ್ಲ. ಈ ಬೆಂಗಳೂರಲ್ಲಿ ಎಲ್ಲ ಬೀದಿಗಳು ಒಂದೇ ಥರ ಕಾಣ್ತವೆ, ಅದಕ್ಕೆ ಸ್ವಲ್ಪ ಗೊಂದಲ ಅಷ್ಟೆ. ಸಮರ್ಥಿಸಿಕೊಳ್ಳುತ್ತಾ ಮುಂದುವರಿಸಿದಳು. ನಾಳೆಯಿಂದ ಬೇಸಿಗೆ ರಜೆ ಆರಂಭ. ನನ್ನ ಮೊಮ್ಮಗ ಬರ್ತಿದ್ದಾನೆ ಅಮೆರಿಕಾದಿಂದ. ಅವನಿಗೆ ದೂದ್ ಬೇಡ ಅಂದರೆ ತುಂಬ ಇಷ್ಟ, ಆದರೆ ಅವನಮ್ಮ ಇದೆಲ್ಲ ತಿನ್ನೋಕೆ ಬಿಡೋದಿಲ್ಲ. ಅವಳಿಲ್ಲದಾಗ ನನ್ನ ಹತ್ರ ಗಲಾಟೆ ಮಾಡ್ತಾನೆ, ಬೇಡ ಕೊಡಿಸು ಅಂತ. ಅದಕ್ಕೆ ಈಗಲೇ ತಗೊಂಡೆ, ಅವ್ರು ಬಂದಮೇಲೆ ಪುರುಸುತ್ತಾಗಲ್ಲ ಅಂತ. ಓ ಹೌದಾ? ಸಣ್ಣವನಿದ್ದಾಗ ನನ್ನ ಮಗನಿಗೂ ಹಾಗೆ, ಬೇಡ ಅಂದರೆ ಪ್ರಾಣ. ಆಗೆಲ್ಲ ನಾನು ಮನೇಲೇ ಮಾಡಿಕೊಡ್ತಿದ್ದೆ. ಈಗ ವಯಸ್ಸಾಯ್ತು ನೋಡಿ, ಮಾಡೋಕ್ಕಾಗೋದಿಲ್ಲ. ಹಾಂ, ನಿಜ ನಿಜ. ಆದರೂ ಅದಕ್ಕೆ ನೀವೇ ಬರಬೇಕಾ? ಇಷ್ಟೊಂದು ವಾಹನಗಳು ಓಡಾಡೋ ರಸ್ತೆ ಇದು. ಇನ್ಯಾರಿದ್ದಾರೆ ಹೇಳಿ? ತನ್ನ ಹೆಂಡತಿ ಮಕ್ಕಳಷ್ಟೇ ತನ್ನ ಪ್ರಪಂಚ ಅಂತ ಮಗ ದೂರ ಹೋದ. ಇರೋ ಒಂದು ಕಿರಾಣಿ ಅಂಗಡಿಯೇ ತನ್ನ ಜಗತ್ತು ಅಂತ ಗಂಡ ಹೊರಗೆ ಹೋಗ್ತಾರೆ. ಆಮೇಲೆ ಇವರೆಲ್ಲರೂ ನನ್ನ ಪ್ರಪಂಚ ಅಂತ ಅಂದ್ಕೊಂಡಿರೋ ನಾನೇ ಈ ಎಲ್ಲ ಕೆಲಸ ಮಾಡಬೇಕಲ್ವಾ? ಮುದುಕನ ಮುಖದಲ್ಲಿ ಕಳವಳಿಕೆಯೊಂದು ಹಾದು ಹೋಯಿತು. ಅಂದಹಾಗೆ ನಿಮ್ಮ ಮನೆಯಲ್ಲಿ ಈ ಒಂದೆಲಗ ಏನಾದರೂ ಬೆಳೆದಿದ್ದೀರಾ? ಇದ್ರೆ ಇವ್ರ ಹತ್ರ ಕೊಟ್ಟು ಕಳಿಸ್ತೀರಾ? ಅದ್ರ ಲೇಹ ಮಾಡಿ ಕಳಿಸ್ಬೇಕು. ದಿನ ಬೆಳಿಗ್ಗೆ ತಿಂದರೆ ಮೊಮ್ಮಗನ ನೆನಪಿನ ಶಕ್ತಿ ಹೆಚ್ಚಾಗತ್ತೆ. ಪಾಪ, ಚಿಕ್ಕ ವಯಸ್ಸಿಗೆ ಅಷ್ಟೆಲ್ಲ ಕಲಿಬೇಕು ಅವನು. ಹಾಂ, ಇರಬೇಕು, ನೋಡ್ತೀನಿ. ಮನೆ ಬಂತು. ಬಾಗಿಲು ತೆರೆದ ಕೆಲಸದವಳು ವೃದ್ಧನನ್ನು ನೋಡಿ ತಲೆ ತಗ್ಗಿಸಿ ನಿಂತಳು. ಒಳಗೆ ಬಂದೊಡನೆಯೇ ಕೈಲಿದ್ದ ಪೇಡದ ಪೊಟ್ಟಣವನ್ನು ಫ್ರಿಡ್ಜಿನಲ್ಲಿಡಲೆಂದು ಅಡುಗೆ ಕೋಣೆಗೆ ನಡೆದವಳನ್ನೇ ನೋಡುತ್ತಾ ಅಜ್ಜ ಜೇಬಿನಿಂದ ಮೊಬೈಲ್ ತೆಗೆದು ಕಿವಿಗಿಟ್ಟುಕೊಂಡರು. ಹಲೋ ಮಾಣಿ, ಹುಡುಕೋದ್ ಬೇಡ. ಅನಸೂಯೆ ಸಿಕ್ಕಿದ್ಲು, ಮತ್ತೆ ಸ್ವೀಟ್ಸ್ ಅಂಗಡಿಗೆ ಹೋಗಿದ್ಲು. ಮೊಮ್ಮಗನಿಗೆ ಪೇಡ ತರ್ತೀನಿ ಅಂತ ಮನೆ ಕರ್ಕೊಂಡು ಮುಂದೆ. ಕೆಲಸದವಳು ಇದ್ದಾಳು ಜೊತೆಗೆ. ನೀನು ಅಂಗಡಿಗೆ ಬಾ, ನಾನು ಹೊರಟಿದ್ದೀನಿ. ಮೊಬೈಲ್ ಜೇಬಿಗಿಳಿಸಿದವರು ಅಲ್ಲೇ ನಿಂತಿದ್ದ ಕೆಲಸದವಳಿಗೆ
ಜೋಪಾನ, ಮತ್ತೆ ಆಚೆ ಹೋಗದಂಗೆ ನೋಡ್ಕೋ ಎಂದು ಗಡಸು ದನಿಯಲ್ಲಿ ತಾಕೀತು ಮಾಡಿದರು. ಅಷ್ಟರಲ್ಲಿ ಅವರ ನೋಟ ಗೋಡೆ ಹತ್ತ ಸರಿಯಿತು. ಅಲ್ಲಿ ತನ್ನ ಸುತ್ತಲೂ ಗಂಧದ ಹಾರ ಹಾಕಿಸಿಕೊಂಡು ತಣ್ಣಗೆ ನಗುತ್ತಾ ನಿಂತಿತ್ತು ವರುಷದ ಕೆಳಗೆ ಅಪಘಾತಕ್ಕೀಡಾದ ಅವರ ಮಗ ಸೊಸೆ ಹಾಗೂ ಮೊಮ್ಮಗನ ಫೋಟೋ. ಅದನ್ನೇ ಅರೆಕ್ಷಣ ದಿಟ್ಟಿಸಿ ನಿಟ್ಟುಸಿರಿಟ್ಟು ಅಡಿಗೆ ಮನೆಯತ್ತ ಮತ್ತೊಮ್ಮೆ ತುಂಬುಗಣ್ಣಿಂದ ನೋಡಿದರು. ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಹೊರಗೆ ನಡೆದವರಿಗೆ ಬಾಗಿಲಿನಿಂದ ಹೇಳಿತು ಆತನಿ, ಒಂದೆಲಗನ ಸೊಪ್ಪು ಮರಿಬೇಡಿ ಹಾ.